ಎಲ್ಲ ಧರ್ಮದ ಜನರಿಗೆ ಇವತ್ತು ಈ ಕೋವಿಡ್ ಇರ್ಬೋದು ಅಥವಾ ಇನ್ನಿತರ ಸಹಕಾರ ಸೌಲಭ್ಯ ಇರ್ಬೋದು ಮತ್ತು ಏನಪ್ಪ ಬಡ ಜನರಿಗೆ ಕೊಡುವಂಥ ಸಹಕಾರ ಅವರು ಭಾಳ ಏನಪ್ಪ ಅಂದರೆ ಹೆಮ್ಮೆ ವಿಷಯ ಆಗಿರ್ತದೆ. ಆ ವಿಷಯ ನಿಮಿತ್ತ ಇವತ್ತು ಗಂಗೋತ್ರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಗಮೇಶ ಸುಬ್ರುವ ಇವರನ್ನು ಶಾಸಕರನ್ನಾಗಿ ಮಾಡಲು ನಮ್ಮ ಸಂಘಟನೆ ಇವತ್ತು ಪಣ ತೊಟ್ಟು ನಿಂತು ಕಾಸು ಇವತ್ತು ಅವರು ರಾಜಕೀಯ ಬರಲೇ ಇವತ್ತು ನಾವನ್ನು ಸ್ವಾಗತ ಕೊಡ್ತೇವೆ ಅವರಿಗೆ. ಅವರು ಇನ್ನುಳಿದ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಜಾತಿಯ ಸಮುದಾಯದ ಮುಖಂಡರುಗಳನ್ನು ಸೇರಿಸಿ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಬಂದು ಇವತ್ತು ಜನಸೇವೆ ಮಾಡಲು ಒತ್ತಾಯ ಮಾಡುವ ಮೂಲಕ ಈ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಗಂಗೋತ್ರಿ ವಿಧಾನಸಭಾ ಕ್ಷೇತ್ರದ ಈ ಸಂಗಮೇಶ ಸುಬ್ರೀವ ಅಣ್ಣನವರು ನಿಂದಿರಬೇಕು ಇಲೆಕ್ಷನ್ಗೆ ಮತ್ತು ಆರಿಸಿ ಬರಬೇಕು. ನಾವೆಲ್ಲ ನಮ್ಮ ಸಂಘಟನೆಗಳು ನಮ್ಮ ಸ್ನೇಹಿತರ ಸಂಘಟನೆಗಳು ನಮ್ಮ ಏನು ನಮ್ಮ ಸಂಘಟನೆ ಸಂಘ ಸಂಸ್ಥೆಗಳು ಏನಿದ್ದೀವಿ ನಮ್ಮ ಸಂಘಟನೆಗಳು ಅಭಿಮಾನ ಅವ್ರ ಮೇಲೆ ಅಭಿಮಾನ ಯಾವುದೇ ಪಕ್ಷಕ್ಕೆ ಹೋಗಲಿ ಆದರೆ ಇವರು ಇರ್ತಕ್ಕಂಥ ನಮ್ಮ ಕಳಕಳಿ ಅಭಿಮಾನ ಒಳ್ಳೆ ಸೇವೆ ಮಾಡ್ತಿದ್ದಾರೆ ಸಾರ್ವಜನಿಕರ ಸೇವೆ ಮಾಡ್ತಿದ್ದಾರೆ ಮತ್ತು ಸರ್ಕಾರದಲ್ಲಿ ಏನಿರ್ತಕ್ಕಂಥ ಅವರಿಗೆ ಗೊತ್ತದ ವಿಷಯಗಳನ್ನು ತಿಳಿಸಿ ಹೇಳ್ತಿದ್ದಾರೆ ಆ ಒಳ್ಳೆಯ ವ್ಯಕ್ತಿ ಇವರು ಮುಂದಿನ ಇವರು ಯುವಕರು ಆರಿಸಿ ಬಂದರೆ ಎಲ್ಲ ಜನಗಳು ಕೆಲಸ ಆಗ್ತವೆ. ಆದರೆ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಇರ್ಬೋದು ದೊಡ್ಡವರು ಹಿರಿಯರು ಅವರೆಲ್ಲ ಕೆಲಸ ಮಾಡಿದ್ದಾರೆ. ಆದರೆ ನಾವು ಯಾರಿಗೆ ಯಾವ ಪಕ್ಷಕ್ಕೆ ವಿರೋಧಲ್ಲ ಈ ನಮಗೇನಪ್ಪ ಅಂದರೆ ಒಳ್ಳೆಯ ಸೇವಕರು ಕಾಣ್ತಾರೆ ಜನಸೇವಕರು ಕಾಣ್ತಾರೆ ಇಂಥ ವ್ಯಕ್ತಿನ ಆರಿಸಿರ್ಬೇಕಂತ ನಮ್ಮ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದ್ವಿ. ಈಗ ಈ ಪಾಯಿಂಟ್ ಇಂದು ದಿನಾಂಕ 22/8/2021 ನಾವು ಗಂಗಾವತಿ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಕರೆದಿರುವ ಉದ್ದೇಶ ಏನಂದರೆ ನಮ್ಮ ಗಂಗಾವತಿ ನಗರದ ಯುವಕ ಸಂಗಮೇಶ ಸುಗ್ರೀವ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕಳಕಳಿಯಲ್ಲಿ ಇದ್ದು ಅನೇಕ ವರ್ಷಗಳಿಂದ ಅವರು ಸಾಮಾಜಿಕ ಸೇವೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅದಕ್ಕೆ ನಾವು ಭಾಳ ದಿನಗಳಿಂದ ಅಂದ್ಕೊಂಡಿದ್ವಿ ಅವರು ಸಹ ರಾಜಕೀಯಕ್ಕೆ ಬಂದರೆ ಚೆನ್ನಾಗಿರುತ್ತೆ ಒಳ್ಳೆಯ ಒಂದು ಊರು ಕಟ್ಟುವಂಥ ವ್ಯಕ್ತಿ ಅವರು ಸ್ವತಃ ಇಂಜಿನಿಯರ್ ಆಗಿದ್ದು ಊರು ಕಟ್ಟುವಂಥ ವ್ಯಕ್ತಿ ನಾಳೆ ನಾಡನ್ನು ಕಟ್ಟುವಂಥ ವ್ಯಕ್ತಿ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಇಂದು ಅವರಿಗೆ ಪತ್ರಿಕಾ ಮೂಲಕವಾಗಿ ಅವ್ರಿಗೆ ರಾಜಕೀಯಕ್ಕೆ ಬರಲಿ ಅನ್ನೋ ಒಂದು ಆಹ್ವಾನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾಳ ದಿನದಿಂದ ನಾವು ಅಂದ್ಕೊಂಡಿದ್ವಿ ಅವ್ರಿಗೆ ಪ್ರಪೋಸ್ ಮಾಡಬೇಕು ರಾಜಕೀಯಕ್ಕೆ ಬರೀ ಅಂತೇಳಿ ಈ ಒಂದು ದಿನದಲ್ಲಿ ಪತ್ರಿಕೆ ಮೂಲಕ ಅವ್ರನ್ನ ಆಹ್ವಾನ ಕೊಡ್ತೀವಿ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ